ಹಾಸನದ 8 ಲೋಕಸಭಾ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ನಿಮ್ಮದು ಕೂಡ ಒಂದು. ಕಳೆದ ಬಾರಿ ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲೀಡ್ ಅನ್ನು ಕೊಡಿಸಿದಿರಿ ವರ್ಸಸ್ ಅಂದರೆ ಜೆ ಡಿ ಎಸ್ಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು, ಅಷ್ಟಾಗಿಯೂ ಸಹ ಬಿಜೆಪಿ ಲೀಡ್ ಆಗಿತ್ತು, ಹೆಂಗೆ ಸಾಧ್ಯ ಆಯ್ತು ಅದು? ಹೆಂಗೆ ಸಾಧ್ಯ ಆಯಿತು ಅಂದರೆ ನಾವು ಆ ಚುನಾವಣೆ ಏನು ಲೋಕಸಭಾ ಚುನಾವಣೆ ಬಂತು, ಆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿತ್ತು. ಆ ಒಂದು ವರ್ಷದಲ್ಲಿ ನಾವುಗಳು ಜನಗಳಿಗೆ ನಮ್ಮ ವತಿಯಿಂದ ಆದಂಥ ಅನೇಕ ಸಹಕಾರಗಳು, ಅವರಿಗೆ ಸಹಾಯ ಮತ್ತು ನಿರಂತರವಾಗಿ ಜನಗಳ ಜೊತೆ ಇರುವಂಥದ್ದು, ಮತ್ತು ನಮ್ಮ ಎಲ್ಲೆಲ್ಲಿ ನಾವು ನಮ್ಮ 250 ಮತಗಟ್ಟೆಗಳಲ್ಲಿ ಎಲ್ಲೆಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತವನ್ನು ತೆಗೆದುಕೊಂಡಿದ್ವಿ ಆ ಮತಗಟ್ಟೆಗಳಲ್ಲಿ ಅದಕ್ಕಿಂತ ಅಧಿಕವಾಗಿ ಮತಗಳು ಬಂದಂಥದ್ದು, ಮತ್ತು ಏನು ಸಹಜವಾಗಿ ಎರಡು ನಗರಗಳು ಬರುತ್ತೆ ನಮಗೆ, ಎರಡು ಪುರಸಭೆ ಬರೋದ್ರಿಂದ ಕಡೂರು ಮತ್ತು ಬೀರೂರು ಟೌನ್. ಬೀರೂರು ಟೌನು ಕಡೂರು ಟೌನಲ್ಲಿ ಏನು ಬುದ್ಧಿವಂತರು ಏನು ಇಂಟಲೆಕ್ಚುವಲ್ಸು ಇದ್ದಾರೆ, ಅವರು ದೇಶದ ಪರವಾಗಿ ಮತವನ್ನು ಚಲಾಯಿಸ್ತಿದ್ದು, ಇವೆಲ್ಲದರ ಕಾರಣವಾಗಿ ಅಧಿಕವಾದಂಥ ಮತವನ್ನು ನಾವುಗಳು ಗಳಿಸೋದಕ್ಕೆ ಸಾಧ್ಯವಾಯಿತು. ನಮ್ಮ ವಿರೋಧಿಗಳು ಅವತ್ತು ಹೇಳ್ತಾ ಇದ್ರು ಬೆಳ್ಳಿ ಪ್ರಕಾಶ್ ಅವ್ರನ್ನ ಎಲ್ಲ ಥರದಲ್ಲೂ ನಾವು ಮಣಿಸ್ಬಿಟ್ಟಿದ್ದೀವಿ, ಬೆಳ್ಳಿ ಪ್ರಕಾಶ್ ಅವರು ಸುಮ್ಮನೆ ಆಗ್ಬಿಡ್ತಾರೆ, ನಾವು ಹೈಯೆಸ್ಟ್ ಭಾಳಷ್ಟು ಮತವನ್ನು ನಾವು ತಗೊಂತೀವಿ ಅಂತ, ಆದರೆ ಅವ್ರ ನಂಬಿಕೆ ಹುಸಿ ಆಯಿತು ಅನ್ನೋವಂಥದ್ದು. ಜಸ್ಟ್ ಒಂದು ಮಾತು ಅಂದರೆ ಜೆ ಡಿ ಎಸ್ ಜೊತೆ ಟೈ ಅಪ್ ಆಗ್ಬಿಟ್ಟವ್ರೆ ಅಂತ ಆರೋಪ ಮಾಡ್ತಿದ್ರಪ್ಪ? ಮಾಡಿದ್ರು ಜೆ ಡಿ ಎಸ್ ಜೊತೆ ಟೈ ಅಪ್ ಆಗ್ಬಿಟ್ಟಿದ್ದಾರೆ, ಫಲಿತಾಂಶ ಮಾತ್ರ ಬಿಜೆಪಿಲಿ ಇಟ್ಕೊಡ್ಸ್ಬಿಟ್ರಿ. ಅಲ್ಲ, ಜೆ ಡಿ ಎಸ್ ಜೊತೆ ಟೈ ಅಪ್ ಆಗಿದ್ದಾರೆ, ರೇವಣ್ಣ ಅವರು ಬೆಳ್ಳಿ ಪ್ರಕಾಶ್ ಅವ್ರ ಮನೆಗೆ ಬಂದು ಹೋಗ್ಬಿಟ್ಟಿದ್ದಾರೆ ಎಲ್ಲ ಹೇಳಿದರು, ಆದರೆ ಅದಕ್ಕೆ ಉತ್ತರ ನಾವು ಏನೂ ಹೇಳಿರಲಿಲ್ಲ. ನಾವೇನು ಆ ನಮ್ಮ ವಿರೋಧಿಗಳ ಮಾತಿಗೆ ಯಾವುದೇ ಟೀಕೆ ಮಾಡಿರಲಿಲ್ಲ. ಉತ್ತರ ಫಲಿತಾಂಶ ಬಂದಾಗ ಅವರಿಗೆ ಗೊತ್ತಾಯಿತು ಏನು ಎಂತ ಅಂತೇಳಿ. ಅದಕ್ಕೆ ಕೆಲವು ನಮ್ಮ ವಿರೋಧಿ ಸನ್ಮಿತ್ರವರ ಟೀಕೆಗಳಿಗೆ ನಾನು ಸಹಜವಾಗಿ ಯಾವುದೇ ಒಂದು ಮರು ಉತ್ತರ ಕೊಡಲ್ಲ, ಮರು ಉತ್ತರ ಬರುವಂಥ ಚುನಾವಣೆ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ.